ಯಾರು ಹೊನ್ನಾಳಿ ಕ್ಷೇತ್ರದ ಶಾಸಕರು ಮಾಜಿ ಶಾಸಕ ಯಾವುದೋ ಕಾಂಗ್ರೆಸ್ ನನ್ನ ಹತ್ರ ಬಂದು ಒಂದು ಮೂರ್ನಾಲ್ಕು ಸತಿ ಬಂದರು ಅವಾಗ. ಅಲ್ಲಿ ಮಟ್ಟ ನನಗೆ ಅವ್ರಿಗೂ ಟಚ್ ಇಲ್ಲ. ಒಂದು ಎರಡು ಮೂರು ಫಂಕ್ಷನ್ನೇ ಮೀಟ್ ಮಾಡಿರೋದು ಬಿಟ್ಟರೆ ಪರ್ಸ್ನಲ್ ಯಾವ್ದ್ರಿಗೂ ಮಾತಾಡ. ಅವಾಗ ಬಂದಾಗ ನಾ ಇಲ್ಲರಿ ನಾನು ಪಾರ್ಟಿಗೆ ಬರ್ತೇನೆ ಅದು ಇದು ಅಂತ ಜಸ್ಟ್ ಜನರಲ್ ಡಿಸ್ಕಷನ್ನೇ ಕೇಳಿದ್ರು. ನಾನು ಯಾಕಾರ ನಾನು ನಿಮ್ಮ ಕರ್ಕೊಂಡ್ರೆ ಯಾರಾದ್ರ ಅಂತ ಹೇಳಿದ್ದು ನಾನು. ಅದಾದಮೇಲೆ ನಮಗೆ ಅವ್ರಿಗೂ ಟಚ್ ಇಲ್ಲ. ಅದು ಯಾರು ಇವರು ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಇದಾಗಿದ್ದ ಕೂಡಲೇ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದ ಕೂಡಲೇ ಅವತ್ತಿಂದ ಬಂದೇ ಇಲ್ಲ ನನ್ನ ಹತ್ರ ಬಂದಿಲ್ಲ. ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡಿದ್ವಿ. ಇದು ಇವರು ಸೃಷ್ಟಿ ಮಾಡ್ಕೊಳ್ಳೋ ತಪ್ಪು. ಆಮೇಲೆ ಈಗ ಆಗಿ ಹೋಗಬೇಕು. ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಣಿಸೋದಲ್ಲ. ಈ ರವೀಂದ್ರನಾಥ್ ಹೇಳಿದ್ರಲ್ರ ಆಲದ ಮರದ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಂಡು ಧ್ಯಾನ ಮಾಡಲಿ ಅಂದಿದ್ರು. ನಾನಾಗಿದ್ದು ಜಾಲಿ ಮರದ ಕೆಳಗೆ ಕುಂದಿರ್ಸಿದ್ದೆ ಅಂದೆ. ಯಾಕಂದರೆ ಅಲ್ಲಿ ಅವ್ರು ತಮ್ಮನ ಒಳಗೆ ಹಾಕಿದ್ರಲ್ಲ ಅವ್ರು ಮೈನಿಂಗ್ನಾಗೆ, ಅಲ್ಲಿ ಮೈನಿಂಗ್ನಾಗ ಬೆಳೆಯೋದೇ ಜಾಲಿ ಮರಗಳಲ್ಲಿ, ಬೇರೆ ಮರಗಳು ಯಾವಿರಲ್ಲ. ಯಾರು ಹೊನ್ನಾಳಿ ಕ್ಷೇತ್ರದ ಶಾಸಕರು ಮಾಜಿ ಶಾಸಕ ಯಾವುದೋ ಕಾಂಗ್ರೆಸ್ ನನ್ನ ಹತ್ರ ಬಂದು ಒಂದು ಮೂರ್ನಾಲ್ಕು ಸತಿ ಬಂದರು ಅವಾಗ. ಅಲ್ಲಿ ಮಟ್ಟ ನನಗೆ ಅವ್ರಿಗೂ ಟಚ್ ಇಲ್ಲ. ಒಂದು ಎರಡು ಮೂರು ಫಂಕ್ಷನ್ನೇ ಮೀಟ್ ಮಾಡಿರೋದು ಬಿಟ್ಟರೆ ಪರ್ಸ್ನಲ್ ಯಾವ್ದ್ರಿಗೂ ಮಾತಾಡ. ಅವಾಗ ಬಂದಾಗ ನಾ ಇಲ್ಲರಿ ನಾನು ಪಾರ್ಟಿಗೆ ಬರ್ತೇನೆ ಅದು ಇದು ಅಂತ ಜಸ್ಟ್ ಜನರಲ್ ಡಿಸ್ಕಷನ್ನೇ ಕೇಳಿದ್ರು. ನಾನು ಯಾಕಾರ ನಾನು ನಿಮ್ಮ ಕರ್ಕೊಂಡ್ರೆ ಯಾರಾದ್ರ ಅಂತ ಹೇಳಿದ್ದು ನಾನು. ಅದಾದಮೇಲೆ ನಮಗೆ ಅವ್ರಿಗೂ ಟಚ್ ಇಲ್ಲ. ಅದು ಯಾರು ಇವರು ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಇದಾಗಿದ್ದ ಕೂಡಲೇ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದ ಕೂಡಲೇ ಅವತ್ತಿಂದ ಬಂದೇ ಇಲ್ಲ ನನ್ನ ಹತ್ರ ಬಂದಿಲ್ಲ. ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡಿದ್ವಿ. ಇದು ಇವರು ಸೃಷ್ಟಿ ಮಾಡ್ಕೊಳ್ಳೋ ತಪ್ಪು. ಆಮೇಲೆ ಈಗ ಆಗಿ ಹೋಗಬೇಕು. ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಣಿಸೋದಲ್ಲ. ಈ ರವೀಂದ್ರನಾಥ್ ಹೇಳಿದ್ರಲ್ರ ಆಲದ ಮರದ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಂಡು ಧ್ಯಾನ ಮಾಡಲಿ ಅಂದಿದ್ರು. ನಾನಾಗಿದ್ದು ಜಾಲಿ ಮರದ ಕೆಳಗೆ ಕುಂದಿರ್ಸಿದ್ದೆ ಅಂದೆ. ಯಾಕಂದರೆ ಅಲ್ಲಿ ಅವ್ರು ತಮ್ಮನ ಒಳಗೆ ಹಾಕಿದ್ರಲ್ಲ ಅವ್ರು ಮೈನಿಂಗ್ನಾಗೆ, ಅಲ್ಲಿ ಮೈನಿಂಗ್ನಾಗ ಬೆಳೆಯೋದೇ ಜಾಲಿ ಮರಗಳಲ್ಲಿ, ಬೇರೆ ಮರಗಳು ಯಾವಿರಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.